नमस्ते नानु डॉक्टर दीपा इवत्तिन नम्म टॉपिक अंद्रे वैक्सीनेशन बग्गे हेळ्ता इदीनि तुंबा जनक्के डाउट्स इदे वैक्सीनेशन एल्लरू तगोबेका इदु तगोळ्ळदे इद्रे एनादरू तोंदरे आगुत्ता अदे तरने कोविड ओंदसति बंद होगिदे हंगागि नावु इन्नु तगोबेका मत्ते यावत्तु तगोळ्ळि कोविड शील्ड तगोळ्ळ याको वैक्सीन तगोळ्ळ ಏನಿದೆ ಡಿಫ್ರೆನ್ಸ್ ಅದೆರಡು ಹಾಗೆ ತುಂಬ ತುಂಬ ಡೌಟ್ಸ್ ಕೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾನು ಇದೇ ಟಾಪಿಕ್ನ ಸೆಲೆಕ್ಟ್ ಮಾಡಿದೆ ವ್ಯಾಕ್ಸಿನೇಷನ್ ಬಗ್ಗೆ ಹೇಳುವಂತ ನೋಡಿ ತುಂಬ ಜನಕ್ಕೆ ಹೆದರಿಕೆ ನಾನು ಕೋವಿಡ್ ವ್ಯಾಕ್ಸಿನೇಷನ್ ತೊಗೋಬೇಕಾ ತೊಗೊಂಡ್ರೆ ಏನೇನೋ ಸೈಡ್ ಎಫೆಕ್ಟ್ಸ್ ಹೇಳ್ತಾ ಇದ್ದಾರೆ ಅದೆಲ್ಲ ಆಗುತ್ತಾ ಹಂಗೆ ಹಿಂಗೆ ಅಂತ ತುಂಬ ಡೌಟ್ಸ್ ಇದೆ ಆದರೆ ನಾವು ಒಂದ್ಸತಿ ಯೋಚನೆ ಮಾಡಬೇಕು ನಾವು ತುಂಬ ವ್ಯಾಕ್ಸಿನೇಷನ್ಸ್ ಆಲ್ರೆಡಿ ತೊಗೊಂಡಿದ್ದೀವಿ ನಾವು ಹುಟ್ಟಿದ ತಕ್ಷಣವೇ ನಮಗೆ ಬಿ ಸಿ ಜಿ ವ್ಯಾಕ್ಸಿನೇಷನ್ಸ್ ಆಗಲಿ ಪೋಲಿಯೋ ವ್ಯಾಕ್ಸಿನೇಷನ್ಸ್ ಆಗಲಿ ಹಾಗೆ ತುಂಬ ವ್ಯಾಕ್ಸಿನೇಷನ್ ಶೆಡ್ಯೂಲೇ ನಮಗೆ ಕಾರ್ಡೇ ಕೊಟ್ಟಿರ್ತಾರೆ ನಾವು ಅದು ಕರೆಕ್ಟಾಗಿ ಅದನ್ನ ಫಾಲೋ ಮಾಡಿ ನಾವೆಲ್ಲರೂ ಹೋಗಿ ನಾವು ವ್ಯಾಕ್ಸಿನೇಷನ್ ತೊಗೋತಾ ಇದ್ವಿ ಆದರೆ ಕೋವಿಡ್ ವ್ಯಾಕ್ಸಿನೇಷನ್ ಅಂದ ತಕ್ಷಣವೇ ಎಲ್ರಿಗೂ ಒಂದ್ಸತಿ ಹೆದರಿಕೆ ಅಯ್ಯೋ ಏನಾಗುತ್ತೋ ಏನು ಸೈಡ್ ಎಫೆಕ್ಟ್ ಆಗುತ್ತೋ ಏನಾಗೋಗುತ್ತೋ ಅಂತ ಆದರೆ ನೋಡಿ ತುಂಬ ಕ್ಲಿಯರ್ ಆಗಿ ಇವತ್ತು ನಾನು ಹೇಳ್ತೀನಿ ಕೋವಿಡ್ ವ್ಯಾಕ್ಸಿನೇಷನ್ ಎಲ್ಲರೂ ಹಾಕಿಸ್ಕೋಬೋದು ತೊಂದರೆ ಇಲ್ಲ ಮತ್ತು ಯಾರ್ಯಾರು ಹಾಕಿಸ್ಕೋಬಾರ್ದು ಯಾರ್ಯಾರು ಹಾಕಿಸ್ಕೋಬೋದು ಅದನ್ನೆಲ್ಲ ಡೀಟೇಲ್ ಆಗಿ ನಾನು ಹೇಳ್ತೀನಿ ನಿಮಗೆ ಈಗ ಎರಡು ಟೈಪ್ಸ್ ಆಫ್ ವ್ಯಾಕ್ಸಿನೇಷನ್ ಇದೆ ಕೋವ್ಯಾಕ್ಸಿನ್ ಮತ್ತು ಕೋವಿಡ್ ಶೀಲ್ಡು ಕೋವ್ಯಾಕ್ಸಿನ್ ಅಂದರೆ ನಮಗೆ ಅದು ಭಾರತ್ ಬಯೋಟೆಕ್ ವಿತ್ ICMR ಅವರೇ ಮಾಡಿದ್ದಾರೆ ಅದನ್ನ ಅವರೇ ಇದು ಮಾಡ್ತಾ ಇದ್ದಾರೆ ಅದರದ್ದು ಫುಲ್ ಇದು ಮಾಡ್ತಾ ಇದ್ದಾರೆ ಇನ್ನು ಕೋವಿಡ್ ಶೀಲ್ಡ್ ಅಂದರೆ ಆ್ಯಕ್ಚುಲಿ ಅದು ಆಕ್ಸ್ಫೋರ್ಡ್ ಯೂನಿವರ್ಸಿಟಿಲಿ ಅದು ಕಂಡುಹಿಡಿದಿದ್ದಾರೆ ಅದರದ್ದು ಫುಲ್ ಡೀಟೇಲ್ಸು ಎಲ್ಲ ನಾವು ಇಲ್ಲಿ ಪುಣೆ ಸೆರಮ್ ಇನ್ಸ್ಟಿಟ್ಯೂಟಿಗೆ ಕೊಟ್ಟಿದ್ದಾರೆ ಹಂಗಾಗಿ ಅದರದ್ದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ನಡೀತಾ ಇದೆ ಪೂನಾ ಇದರಲ್ಲೇ ಸೆರಮ್ ಇನ್ಸ್ಟಿಟ್ಯೂಟಲ್ಲೇ ನಡೀತಾ ಇದೆ ಸೊ ಇದೆರಡು ಈ ಕೋವಿಡ್ ಶೀಲ್ಡ್ ಆ್ಯಂಡ್ ಕೋವ್ಯಾಕ್ಸಿನ್ ಬಗ್ಗೆ ಇನ್ನು ಏನು ವ್ಯಾಕ್ಸಿನೇಷನ್ ಅಂದರೆ ವ್ಯಾಕ್ಸಿನೇಷನ್ ಅಂದರೆ ನೋಡಿ ಈಗ ಯಾವ ಇದಾದರೂ ನಾವು ಅದನ್ನ ಇನ್ಆಕ್ಟಿವೇಟ್ ಫಾರ್ಮಲ್ಲಿ ನಮ್ಮ ಬಾಡಿಗೆ ಅದನ್ನ ಇಂಜೆಕ್ಟ್ ಮಾಡಿ ನಮ್ಮ ಬಾಡಿಯಲ್ಲಿ ಅದಕ್ಕೆ ಎಗೇನ್ಸ್ಟ್ ಆಗಿ ನಾವು ಆ್ಯಂಟಿಬಾಡೀಸ್ ಮಾಡಿ ಅದನ್ನ ನಾವು ರಕ್ಷಣೆ ಹಾಗೆ ಮಾಡ್ಕೋತೀವಿ ಅದನ್ನು ವ್ಯಾಕ್ಸಿನೇಷನ್ ಅಂತ ಹೇಳ್ತಾರೆ ಸೊ ಈಗ ಕೋವ್ಯಾಕ್ಸಿನ್ದು ಹೆಂಗೆ ಮಾಡಿದ್ದಾರೆ ಇನ್ಆಕ್ಟಿವೇಟೆಡ್ ಫಾರ್ಮಲ್ಲೇ ಮಾಡಿದ್ದಾರೆ ಆದರೆ ಕೋವಿಡ್ ಶೀಲ್ಡ್ದು ಹೇಗೆ ಮಾಡಿದ್ದಾರೆ ಅಂದರೆ ನಮ್ಮ ಚಿಂಪ್ಯಾನ್ಸಿಗೆ ಫ್ಲೂ ಮತ್ತು ಕೋಲ್ಡ್ ಬರುತ್ತಲ್ವಾ ಅದು ಅದನ್ನು ತಗೊಂಡು ನಮ್ಮ ಈ ಕೋವಿಡ್ ಇದೆಲ್ಲ ವೈರಸ್ ಇದೆಲ್ಲ ಅದರದ್ದು ನೀವು ಚಿತ್ರ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ ಅದು ತುಂಬ ಸ್ಪೈಕ್ಸ್ ಆಗಿದೆ ಅದರದ್ದು ಯಾವಾಗಲೂ ಚಿತ್ರ ಬರುವಾಗ ಅದು ಸ್ಪೈಕ್ಸ್ ಆಗಿಯೇ ಬರುತ್ತೆ ಆ ಪ್ರೋಟೀನ್ ಸ್ಪೈಕ್ಸ್ ಒಳಗಡೆ ಇದನ್ನು ಇಂಜೆಕ್ಟ್ ಮಾಡಿ ಇದನ್ನು ನಮ್ಮ ಬಾಡಿ ಒಳಗಡೆಗೆ ಕೊಡ್ತಾರೆ ಒಂದು ತುಂಬಾ ಒಂದು ಚಿಕ್ಕ ಅಮೌಂಟಲ್ಲಿ ನಮ್ಮ ಬಾಡಿ ಒಳಗಡೆಗೆ ಕೊಡ್ತಾರೆ ಮತ್ತು ಏನು ಅಂದರೆ ಎರಡು ಡೋಸಲ್ಲಿ ನಾವು ತಗೋಬೇಕು ಫಸ್ಟ್ ಡೋಸ್ ತೊಗೊಂಡು 28 ದಿನಗಳ ಕಾಲ ಆದಮೇಲೆ ನಮಗೆ ಸೆಕೆಂಡ್ ಡೋಸ್ ಇದರಲ್ಲಿ ತೊಗೋಬೇಕು ಇನ್ನು ಡೌಟ್ ಏನಂದರೆ ಕೋವ್ಯಾಕ್ಸಿನ್ ತೊಗೋಬೇಕಾ ಕೋವಿಡ್ ಶೀಲ್ಡ್ ತೊಗೋಬೇಕಂತ ನೋಡಿ ಇಲ್ಲಿ ಎಫಿಕಸಿ ಅಂತ ಅಂದರೆ ಕೋವ್ಯಾಕ್ಸಿನ್ ಆದರೂ 81-82% ಎಫಿಕಸಿ ಇದೆ ಅದೇ ಥರನೇ ನಮಗೆ ಕೋವಿಡ್ ಶೀಲ್ಡ್ ಆದರೂ 85-88% ಇದೆ ಹಾಗಾಗಿ ನೀವು ಯಾವುದಾದ್ರೂ ಪರವಾಗಿಲ್ಲ ಹಾಕೊಳ್ಳಿ ಆದರೆ ಖಂಡಿತವಾಗಲೂ ಹಾಕೊಳ್ಳಿ ಅದನ್ನ ಮಿಸ್ ಮಾಡಬೇಡಿ ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ ನೀವು ಒಂದ್ಸತಿ ಈಗ ಕೋವ್ಯಾಕ್ಸಿನ್ ಫಸ್ಟ್ ಇದರಲ್ಲಿ ನೀವು ಹಾಕೊಂಡಿದ್ದೀರಿ ಅಂತ ಅಂದ್ಕೊಳ್ಳಿ ನೀವು 28 days ಆದಮೇಲೆ ಎರಡನೇ ಬೂಸ್ಟರ್ ಡೋಸ್ ಇರುತ್ತಲ್ವ ಅದರಲ್ಲೂ ಕೋವ್ಯಾಕ್ಸಿನೇ ಹಾಕೋಬೇಕು ಇಲ್ಲಾಂದರೆ ಫಸ್ಟ್ ಡೋಸಲ್ಲಿ ನೀವು ಕೋವಿಡ್ ಶೀಲ್ಡ್ ಹಾಕಿದರೆ ನೀವು ಸೆಕೆಂಡ್ ಡೋಸಲ್ಲೂ ಕೋವಿಡ್ ಶೀಲ್ಡೇ ಹಾಕೋಬೇಕು ಇದನ್ನು ಮಾತ್ರ ನೀವು ನೆನಪಿಟ್ಕೊಳ್ಳಿ ಸೊ ಇದೀಗ ಎಲ್ರಿಗೂ ಕ್ಲಿಯರ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಡೌಟ್ ಏನಂದರೆ ಈಗ ನಮಗೆ ಇದರಲ್ಲಿ ಯಾರ್ಯಾರು ತೊಗೋಬೋದು ಯಾರ್ಯಾರು ತೊಗೋಬಾರ್ದು ಅಂತ ಒಂದು ಡೌಟ್ ಇದೆ ಈಗಿನ ರೂಲ್ ಪ್ರಕಾರ ಇಂಡಿಯಾದಲ್ಲಿ ನಮಗೆ 18 years ಕೆಳಗಡೆ ಇರೋವ್ರಿಗೆ ವ್ಯಾಕ್ಸಿನ್ ತೊಗೊಳಕ್ಕೆ ಹೇಳಿಲ್ಲ ಮತ್ತು ಪ್ರೆಗ್ನೆಂಟ್ ಲೇಡೀಸ್ ಆಗಿರಲಿ ಅದೇ ಥರ ಲ್ಯಾಕ್ಟೇಟಿಂಗ್ ಮದರ್ಸ್ ಹಾಲು ಕೊಡೋ ಅಮ್ಮಂದರು ಆಗಿರಲಿ ಈ ಮೂರು ಕ್ಯಾಟಗರಿನೂ ವ್ಯಾಕ್ಸಿನೇಷನ್ ಈಗ ತೊಗೋಬಾರ್ದು ಇನ್ನು ಫೋರ್ತ್ ಕ್ಯಾಟಗರಿ ಅಂದರೆ ಬಾಡಿಲಿ ಪಕ್ಕಾನೆ ರಿಯಾಕ್ಷನ್ ಹೋಗುತ್ತೆ ರಿಯಾಕ್ಷನ್ ಆಗೋದು ಅಂದರೆ ಈಗ ನೀವು ಯಾವತ್ತೋ ಒಂದ್ಸತಿ ಒಂದು ಏನೋ ಒಂದು ಇಂಜೆಕ್ಷನ್ ಹಾಸ್ಪಿಟ್ಲಿಗೆ ಹೋಗಿ ತೊಗೊಂಡಿರ್ತೀರಿ ತೊಗೊಂಡು ಒಂದು 5 ನಿಮಿಷ ಒಂದು 6 ನಿಮಿಷದ ಒಳಗಡೆನೆ ಇಲ್ಲಾಂದರೆ ಸಡನ್ ಆಗಿಯೇ ನೀವು ತಲೆ ಸುತ್ತು ಬೀಳೋದು ಅನ್ಕಾನ್ಷಿಯಸ್ ಆಗೋದು ಇಲ್ಲ ಅಂದರೆ ನಿಮ್ಮ ಬಿ ಪಿ ತುರಂತ ಜಲ್ದಿ ತುಂಬ ಜಲ್ದಿನೇ ಅದು ಡೌನ್ ಆಗೋದು ಹೀಗೆ ಏನಾದರೂ ರಿಯಾಕ್ಷನ್ಸ್ ಬಾಡಿಲಿ ಆಗೋದಾದರೆ ಹಂಗಿರೋ ಪೇಷಂಟ್ಸು ಇದನ್ನು ತೊಗೋಬಾರ್ದು ಅಂದರೆ ಅನಫೈಲೈಟಿಕ್ ರಿಯಾಕ್ಷನ್ ಅಂತ ಇದಕ್ಕೆ ಹೇಳ್ತಾರೆ ಹಾಗೆ ರಿಯಾಕ್ಷನ್ ಆಗೋರು ಈ ವ್ಯಾಕ್ಸಿನೇಷನ್ ತೊಗೋಬಾರ್ದು ಇಷ್ಟೇ ಕ್ಯಾಟಗರಿ ನಿಮಗೆ ತೊಗೋಬಾರ್ದು ಅಂತ ಇರೋ ಕ್ಯಾಟಗರೀಲಿ ಇರೋದು
ಮತ್ತೆ ಇನ್ನು ನೆಕ್ಸ್ಟ್ ಅಂದ್ರೆ ಇದು ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಇದೆಯಾ ಮೇಡಮ್ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ನೋಡಿ, ಏನು ಸೈಡ್ ಎಫೆಕ್ಟ್? ನಮ್ಮ ಕೈಗೆ ವ್ಯಾಕ್ಸಿನ್ ಹಾಕಿದ ಮೇಲೆ ಏನಾಗುತ್ತೆ, ಟೆಂಪ್ರರಿ ಆಗಿ ಇರೋ ಒಂದು ಮೂರು ನಾಲ್ಕು ಸೈಡ್ ಎಫೆಕ್ಟ್ ಇದರಲ್ಲಿ ಬರಬಹುದು. ಅಂದ್ರೆ ನಿಮಗೆ ಪೇನ್ ಇರಬಹುದು, ಇಲ್ಲ ಅಂದ್ರೆ ಸ್ವಲ್ಪ ಇಲ್ಲಿ ಒಂಥರ ರೆಡ್ನೆಸ್ ತರ ಇರಬಹುದು, ಪೇನ್ ಇರಬಹುದು, ಇಲ್ಲ ಅಂದ್ರೆ ಕೆಲವರಿಗೆ ಈ ವ್ಯಾಕ್ಸಿನೇಷನ್ ತಗೊಂಡ್ರು ಅದು ಒಂದು ದಿನದಿಂದ ಹಿಡಿದು ಮೂರು ದಿನದೊಳಗಡೆನೆ ಇದ್ರು ಮೈನ್ಯೂಟ್ ಆಗಿರೋ ಏನಾದರೂ ಟೆಂಪ್ರರಿ ಸೈಡ್ ಎಫೆಕ್ಟ್ಸ್ ಬರೋಕ್ಕೆ ಚಾನ್ಸಸ್ ಇರೋದು. ಅದರಲ್ಲಿ ಏನೇನು ಇರ್ಬೋದು ಅಂದರೆ, ಕೆಲವರಿಗೆ ತೊಗೊಂಡು ದಿನಾನೇ ಸ್ಟಾರ್ಟ್ ಆಗುತ್ತೆ, ಕೆಲವರಿಗೆ ಆಫ್ಟರ್ 24 hours ಇದು ಬಾಡಿಯಲ್ಲಿ ಅದರದ್ದು ಸ್ವಲ್ಪ ಏನಾದರೂ ಎಲ್ಲ ಗೊತ್ತಾಗುತ್ತೆ. ಅಂದರೆ ಬಾಡಿ ಪೇನ್ ಇರ್ಬೋದು, ಇಲ್ಲಾಂದರೆ ಒಂಥರ ಹೊಟ್ಟೆಯಲ್ಲಿ ಏನೋ ಒಂಥರ ಆಗ್ತಾ ಇದೆ, ಹೊಟ್ಟೆ ತೊಳಸ್ತಾ ಇದೆ, ಇಲ್ಲಾಂದರೆ ಕೆಲವರಿಗೆ ಹೆಡೇಕ್ ಬರ್ತಾ ಇದೆ, ಕೆಲವರಿಗೆ ಕಾನ್ಸ್ಟಿಪೇಷನ್ ಮೋಷನ್ ಕ್ಲಿಯರ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇಲ್ಲಾಂದರೆ ಕೆಲವರಿಗೆ ಬಾಯಿ ಒಳಗಡೆ ಅಲ್ಸರ್ ಥರ ಬರ್ತಾ ಇದೆ, ಕೆಲವರಿಗೆ ಚಿಲ್ಸ್ ಸ್ವಲ್ಪ ನಮಗೆ ಫೀವರ್ ಎಲ್ಲ ಬರುವಾಗ ಇದು ಆಗುತ್ತಲ್ಲ, ಬಾಡಿ ಶಿವರಿಂಗ್ ಆಗುತ್ತಲ್ಲ ಅದೇ ಥರ ಬರ್ತಾ ಇದೆ, ಇಲ್ಲಾಂದರೆ ಕೆಲವರಿಗೆ ಫೀವರ್ ಹಲ್ಕ ಮೈಲ್ಡ್ ಫೀವರ್ ಥರ, ಇಲ್ಲಾಂದರೆ ಜಾಯಿನ್ ಎಲ್ಲ ಕಡೆ ಪ್ರಿಕಿಂಗ್ ಪೇನ್ ಥರ ಇದೆಲ್ಲ ನಾರ್ಮಲ್ ಆಗಿ ಕಂಡು ಬರ್ತಾ ಇದೆ. ಸೊ ಹಂಗಾಗಿ ಇದೆಲ್ಲ ಎರಡು ಮೂರು ದಿನದೊಳಗಡೆ ಅದು ಕೊಡುವಾಗಲೇ ನಿಮಗೆ ಅಲ್ಲಿ ಎಲ್ಲಿಂದ ನೀವು ಯಾವ ಸೆಂಟ್ರಿಂದ ತೊಗೋತಿದ್ದೀರೋ ಅಲ್ಲೇ ಅವರು ನಿಮಗೆ ಮೆಡಿಸಿನ್ಸ್ ಕೊಡ್ತಾರೆ, ಬೇಕಂದರೆ ಇದನ್ನು ತೊಗೊಳ್ಳಿ ಅಮ್ಮ ಅಂತ ಹೇಳಿ ಮೆಡಿಸಿನ್ ಕೊಡ್ತಾರೆ. ಹಂಗಾಗಿ ಏನು ಇದ್ರ ಬಗ್ಗೆ ಹೆದರಿಕೆ ನಿಮಗೆ ಬೇಡ. ಓಕೆ, ಇಷ್ಟು ನಮಗೀಗ ವ್ಯಾಕ್ಸಿನೇಷನ್ ಬಗ್ಗೆ ಇಷ್ಟು ಹೇಳಿದ್ದೀನಿ. ಹೆಂಗೋ ಒಂದು ಎರಡು ಮೂರು ದಿನ ನೀವು ಬೇಕು ಅಂದರೆ ರೆಸ್ಟ್ ತೊಗೊಂಡ್ರೆ ಒಳ್ಳೆಯದು. ಅಂದರೆ ತುಂಬ ಜಾಸ್ತಿ ಇದು ಟಯರ್ಡ್ನೆಸ್ ಬರೋ ಕೆಲಸ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ರೆಸ್ಟಲ್ಲಿ ತೊಗೊಳ್ಳಿ. ಮತ್ತೆ ಏನು ಇನ್ನು ನಾನು ತೊಗೊಳಕ್ಕೆ ಹೋಗುವಾಗ ಏನೇನು ಕಾನ್ಷಿಯಸ್ ಆಗಿರಬೇಕು ಅಂತ, ಯಾವಾಗಲೂ ಫುಡ್ಡೆಲ್ಲ ತೊಗೊಂಡು ಆರಾಮಾಗಿ ಹೋಗಿ. ಅಂದರೆ ಏನೋ ತುಂಬ ಕೆಲಸ ಮಾಡಿ ಅದ್ರ ಮೇಲೆ ಹೋಗ್ಬೇಡಿ, ತುಂಬ ಟಯರ್ಡ್ ಆಗಿರೋ ಟೈಮಿಗೆ ಹೋಗ್ಬೇಡಿ, ಸುಮ್ಮನೆ ಫುಡ್ಡೆಲ್ಲ ತೊಗೊಂಡು ನಾರ್ಮಲ್ ಆಗಿ ಹೋಗಿ. ಅಲ್ಲಿ ಹೋದ ಮೇಲೆ ಒಂದು 15 minutes, ಒಂದು 10 to 15 minutes ಸ್ವಲ್ಪ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅದು ಕೂತ್ಕೊಂಡ ಮೇಲೇ ನಿಮಗೆ ಇಂಜೆಕ್ಷನ್ ಕೊಡೋದು. ಅದು ಇಂಜೆಕ್ಷನ್ ಕೊಟ್ಟ ಮೇಲೆ ನಿಮ್ಮನ್ನು ಇನ್ನೂ ಒಂದು ಅರ್ಧ ಗಂಟೆ ಅಲ್ಲಿ ಕೂಡಿಸ್ತಾರೆ, ಯಾಕೆ ಅಂದರೆ ಏನಾದರೂ ಇದಾಗಿ ರಿಯಾಕ್ಷನ್ ಆದರೆ ಗೊತ್ತಾಗುತ್ತೆ, ಹಂಗಾಗಿ ಅಲ್ಲಿ ನಿಮ್ಮನ್ನು ಕೂಡಿಸ್ತಾರೆ. ಇದು ಇದರದ್ದು ಪ್ರೊಸೀಜರ್. ಇನ್ನು ಬೇರೆ ಡೌಟ್ ಅಂದರೆ, ಈಗ ತುಂಬ ಜನಕ್ಕೆ ಡೌಟ್ ಏನು ಬರ್ತಿದೆ, ತುಂಬ ಮ್ಯೂಟೇಟೆಡ್ ವೈರಸ್ ಇದ್ರದ್ದು ಬರ್ತಾ ಇದೆ. ಅಂದರೆ ಕೋವಿಡ್ ವೈರಸ್ ಅಂದರೆ ಅದಕ್ಕೆ ಮ್ಯೂಟೇಷನ್ ಅಂದರೆ ಈಗ ಏನು ವೈರಸ್ ಇಲ್ಲಿ ಇಂಡಿಯಾದಲ್ಲಿ ಇದೆಯೋ ಅದರಲ್ಲೂ ಚೇಂಜಸ್ಸು, ಆ ವೈರಸ್ಗೂ ಚೇಂಜಸ್. ಹಂಗಾದರೆ ನಾವು ಈಗ ಹಾಕ್ಕೊಂಡಿರೋ ವೈರಸ್, ಈಗ ಹಾಕೋ ವೈರಸ್ಸು ಅದಕ್ಕೆ ಮತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಈಗ ಬರ್ತಾ ಇರೋದು ಬೇರೆ, ಅದರದ್ದು ಮ್ಯೂಟೇಟೆಡ್ ಫಾರ್ಮ್ ಆದರೆ ಸೊ ಅದು ವೇಸ್ಟ್ ಆಗುತ್ತೆ. ಹಂಗೆ ತುಂಬ ಜನ ಕೇಳ್ತಾ ಇದ್ದಾರೆ, ಆದರೆ ಹಂಗಲ್ಲ ನೋಡಿ. ಈಗ ಮ್ಯೂಟೇಟೆಡ್ ವೈರಸ್ ಎಲ್ಲಿ ಸಿಕ್ಕಿದೆ ನಮಗೆ, UK ಅಲ್ಲಿ ಮ್ಯೂಟೇಟೆಡ್ ವೈರಸ್ ಸಿಕ್ಕಿದೆ. ಆ ಸಿಕ್ಕಿರೋ ಮ್ಯೂಟೇಟೆಡ್ ವೈರಸ್ ಅಂದರೆ B.1.1.7 ಅಂತ ಇರೋ ಒಂದು ವೈರಸ್ ಸಿಕ್ಕಿದೆ. ಓಕೆ, ಆದರೆ ನಮಗೆ ಇಲ್ಲಿ ಮಾಡಿರೋ ವೈರಸ್ ಇದು ವ್ಯಾಕ್ಸಿನೇಷನ್ ಇದೆ ಅಲ್ಲ, ಅದು ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಕೋವಿಡಲ್ಲಿ ಚೇಂಜಸ್ ಮ್ಯೂಟೇಷನ್ಸ್ ಬಂದರೂ ಅದಕ್ಕೂ ಎಫೆಕ್ಟ್ ಆಗೋ ಥರ ಒಂದು ವ್ಯಾಕ್ಸಿನೇಷನ್ ಮಾಡಿದ್ದಾರೆ. ಮೈನ್ಯೂಟ್ ಚೇಂಜಸ್ ಸ್ವಲ್ಪ ಆಚೆ ಹಾಗೆ ಇದೆಲ್ಲ ಇದ್ದರೂ ಏನು ತೊಂದರೆ ಇಲ್ಲ, ಅದನ್ನು ಇದು ಮಾಡೋ ಥರನೇ ವ್ಯಾಕ್ಸಿನೇಷನ್ ಮಾಡಿದ್ದಾರೆ. ಹಾಗಾಗಿ ನೀವು ಧೈರ್ಯವಾಗಿ ಇದು ವ್ಯಾಕ್ಸಿನೇಷನ್ನ ತೊಗೋಬೋದು. ಇನ್ನೊಂದು ಡೌಟ್ ಏನು ಅಂದರೆ, ನಮಗೆ ಹೇಗೆ ಎಲ್ಲೋಗಿ ತೊಗೋಬೇಕು ಅಂತ ಡೌಟ್ ಇದೆ. ನೋಡಿ, ಅದಕ್ಕೋಸ್ಕರ ಎರಡು ಆಪ್ಷನ್ಸ್ ಇದೆ. ಒಂದು, ನೀವು ನಿಮ್ಮ ಮೊಬೈಲಲ್ಲೇ ಇರುತ್ತೆ ಆರೋಗ್ಯ ಸೇತು ಆ್ಯಪ್ ಇರುತ್ತೆ, ಅದರಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಅಂದರೆ ಅದರಲ್ಲಿ ರಿಜಿಸ್ಟರ್ ಮಾಡುವಾಗ ನಿಮಗೆ ಆಧಾರ್ ಕಾರ್ಡ್ ನಂಬರ್, ಈಗ ಎಲ್ಲಿ ನೀವು ವ್ಯಾಕ್ಸಿನೇಷನ್ ತೊಗೊಳಕ್ಕೆ ಹೋಗುವಾಗಲೂ ಅದು ಬೇಕೇ ಬೇಕು. ಆಧಾರ್ ಕಾರ್ಡ್ ನಂಬರ್ನ ತೊಗೊಂಡು ಹೋಗಬೇಕು, ಮತ್ತು ಮೊಬೈಲ್ ನಂಬರ್ ಇದೆರಡೂ ಕೊಡಬೇಕು, ಬೇರೆ ಏನು ಡೀಟೇಲ್ಸ್ ನಿಮಗೆ ಜಾಸ್ತಿ ಬೇಕಾಗಲ್ಲ. ಈ ಆರೋಗ್ಯ ಸೇತು ಆ್ಯಪಲ್ಲಿ ನಿಮಗೆ ನಿಮ್ಮ ಹತ್ರ ಇರೋ ಯಾವ್ಯಾವ ಸೆಂಟರ್ಸಲ್ಲಿ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ನೀವು ಅದರಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು. ಇಲ್ಲ ಅಂದರೆ ವೆಬ್ಸೈಟ್ ಇದೆ ಇದಕ್ಕೆ, ಈ ವ್ಯಾಕ್ಸಿನೇಷನ್ ಇದು ಮಾಡೋಕ್ಕೋಸ್ಕರ. ಸೊ ಹಿಂಗಾಗಿ ಈ ಎರಡು ಇದರಲ್ಲಿ ನೀವು ಇದು ಮಾಡಿಕೊಂಡು, ಈಗಿನ ಪ್ರೋಟೋಕಾಲ್ ಅಂದರೆ Above 45 years ಕೊಡ್ತಾ ಇದ್ದಾರೆ, ಅದ್ರ ಕೆಳಗಡೆ ಇರೋರಿಗೆ ಕೊಡ್ತಾ ಇಲ್ಲ. ಸೊ ಹಂಗಾಗಿ ಇನ್ನೂ ಚೇಂಜಸ್ ಬರ್ತದೆ, ಇನ್ನೂ ಅಪ್ಡೇಟ್ಸ್ ಆಗ್ತಾ ಇರುತ್ತೆ ಡೈಲಿ. ಹಂಗಾಗಿ ಈಗಿನ ತನಕ ಇರೋ ಮಾಹಿತಿ ಇಷ್ಟು ಇದೆ. ಒಂದೇ ನೀವು ಯೋಚನೆ ಮಾಡಬೇಕು, ಫಸ್ಟ್ ಡೋಸಲ್ಲಿ ನೀವು ಯಾವ ವ್ಯಾಕ್ಸಿನ್ ತೊಗೊಂಡಿದ್ರು ಅದನ್ನೇ ನೀವು 28 days ಆದಮೇಲೆ ಎರಡನೇ ವ್ಯಾಕ್ಸಿನ್ ಅದನ್ನೇ ಸೇಮ್ ತೊಗೋಬೇಕು. ಒಂದ್ಸತಿ ಕೋವ್ಯಾಕ್ಸಿನ್, ಇನ್ನೊಂದ್ಸತಿ ಕೋವಿಡ್ಶೀಲ್ಡ್ ಹಂಗೆ ಮಾಡಬೇಡಿ. ಇದು ಮಾತ್ರ ನಿಮಗೆ
ಜ್ಞಾಪಕದಿಂದ ಇಟ್ಕೊಳ್ಳಿ. ಮತ್ತೆ ಎಲ್ಲರೂ ಆರಾಮಾಗಿ ಹೋಗಿ ತಗೋಬೋದು. ಏನಾದರೂ ನಿಮಗೆ ಮತ್ತೆ ಈಗ ಡೌಟ್ ಏನಂದರೆ, ನನಗೆ ಬಿ ಪಿ ಇದೆ, ಹೈಪರ್ ಟೆನ್ಷನ್ ಇದೆ, ಇಲ್ಲಾಂದರೆ ಹಾರ್ಟ್ನ ಪ್ರಾಬ್ಲಮ್ ಇದೆ, ಇಲ್ಲಾಂದರೆ ಡಯಾಬಿಟೀಸ್ ಇದೆ, ಥೈರಾಯ್ಡ್ ಇದೆ, ಇಲ್ಲಾಂದರೆ ಏನೋ ಕ್ಯಾನ್ಸರ್ ಇದೆ, ಸೊ ನಾವೆಲ್ಲ ತಗೋಬೋದಾ ಅಂತ ಡೌಟ್ ಇದೆ. ಆ್ಯಕ್ಚುಲಿ ಏನು ಅಂದರೆ, ಕೋಮೋರ್ಬಿಡಿಟಿ ಇರೋರು ವ್ಯಾಕ್ಸಿನೇಷನ್ ತಗೋಬೋದು. ನಾನು ಹೇಳಿದೆ ಮುಂಚೆನೆ ಯಾವ ಕ್ಯಾಟಗರಿ ತಗೋಬಾರ್ದು ಅಂತ ಹೇಳಿದ್ದೆ. ಪ್ರೆಗ್ನೆಂಟ್ ಲೇಡೀಸ್, 18 ಇಯರ್ಸ್ ಕೆಳಗಡೆ ಇರೋರು, ಲ್ಯಾಕ್ಟೇಟಿಂಗ್ ಮದರ್ಸ್, ಅದೇ ಥರನೇ ಏನಾದರೂ ರಿಯಾಕ್ಷನ್, ಅನಫೈಲೈಟಿಕ್ ಥರ ಏನಾದರೂ ರಿಯಾಕ್ಷನ್ಸ್ ನಿಮ್ಮ ಬಾಡಿಯಲ್ಲಿ ಆಗೋದಾದರೆ, ಆಗಿರೋರಾದರೆ ಅವ್ರನ್ನ ಮಾತ್ರ ಇದು ತಗೋಬಾರ್ದು ಅಂತ ಹೇಳಿದ್ದಾರೆ. ಬಾಕಿ ಎಲ್ಲರೂ ತಗೋಬೋದು, ಏನೂ ತೊಂದರೆ ಇಲ್ಲ. ಈಗಿನ ತನಕ ಒಂದು ರಿಸರ್ಚ್ ಎಲ್ಲ ಮಾಡಿ ಬಂದಿದೆ, ಅದರಲ್ಲಿ ನೀವು ಆರಾಮಾಗಿ ತಗೋಬೋದು, ಏನೂ ತೊಂದರೆ ಇಲ್ಲ. ಸೊ ಇಷ್ಟು ಮಾಹಿತಿ ವ್ಯಾಕ್ಸಿನೇಷನ್ ಬಗ್ಗೆ ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಬರೋದಾದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೀವು ಕೇಳ್ಬೋದು. ಓಕೆ, ಸೊ ಎಲ್ಲರೂ ವ್ಯಾಕ್ಸಿನೇಷನ್ ತಗೊಳ್ಳಿ. ಆದರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಈ ವಿಡಿಯೋದೇನು ಅಂದರೆ, ನೀವು ಎಷ್ಟು ವ್ಯಾಕ್ಸಿನೇಷನ್ ತಗೊಂಡ್ರೂ ನೀವು ಮಾಸ್ಕ್ ಹಾಕ್ಕೊಳ್ಳೇಬೇಕು. ನೀವು ನಾವು ಎಲ್ಲರೂ ಮಾಸ್ಕ್ ಹಾಕ್ಕೊಳ್ಳೇಬೇಕು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಬೇಕೇ ಬೇಕು. ಕೈ ಯಾವಾಗಲೂ ನಾವು ಚೆನ್ನಾಗಿ ಸ್ಯಾನಿಟೈಸೇಷನ್ ಮಾಡಿ ಇರಬೇಕು. ಯಾಕೆ ಅಂದರೆ ಇದು ಒಳಗಡೆ ಹೋಗುತ್ತೆ, ಆ್ಯಂಟಿಬಾಡೀಸ್ ಎಲ್ಲ ಫಾರ್ಮೇಷನ್ ಆಗುತ್ತೆ, ಎಲ್ಲ ಆಗುತ್ತೆ. ಆದರೆ ನಮ್ಮ ಈ ಕೋವಿಡ್ ವೈರಸ್ ಒಳಗಡೆ ಹೋಗಕ್ಕಿರೋ ರೂಟ್ ಇದೆಲ್ಲ ನಾವು ಕವರ್ ಮಾಡಿ, ಯಾವಾಗಲೂ ಮೂಗು ಇಲ್ಲಾಂದರೆ ಬಾಯಿ ಇದೆಲ್ಲ ಯಾವಾಗಲೂ ನಾವು ಕವರ್ ಮಾಡಿ ಒಂದು ಸೋಷಿಯಲ್ ಡಿಸ್ಟೆನ್ಸಲ್ಲಿ ಸೇಫಾಗಿ ಎಲ್ಲರೂ ಇರಿ. ಸೊ ಎಲ್ಲರೂ ಇದನ್ನ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನಿಸಿದರೆ ನೀವು ಶೇರ್ ಮಾಡಿ. ಸೊ ಥ್ಯಾಂಕ್ ಯು.